ಮುಂಜಾನೆಯ ಶುಭೋದಯಗಳು. ಗದ್ಯ ಪಾಠ ಒಂದು ಕನ್ನಡದ ಮೌಲ್ವಿ, ಪಠದ ಲೇಖಕರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪಾಠ ಕನ್ನಡದ ಮೌಲ್ವಿ. ಕನ್ನಡದ ಮೌಲ್ವಿ ಪಾಠದ ಬಗ್ಗೆ ಈಗಾಗಲೇ ಇಷ್ಟು ಪಾಠದ ಸಾರಾಂಶ ತಿಳಿಸಿದ್ದಾಗಿದೆ. ಈಗ ಮುಂದಿನ ಪಾಠದ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೆ. ಸಾಹೇಬರು ಸಂತೃಪ್ತಿಯಿಂದಲೇ, ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ನಾನು ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೇ. ಸಾಹೇಬರು ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲು ಹೆದರುವುದಿಲ್ಲ. 100,000 ಜನ ಇರಲಿ, ಕಣ್ಣು ಮುಚ್ಚಿ ಒಂದು ಗಡಿಗೆ ಗುರು ಧ್ಯಾನ ಮಾಡಿದರೆ ಆಯಿತು, ಎಲ್ಲ ಎದುರಿಗಿರೋರೆಲ್ಲರೂ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಸಾಹೇಬರು ಹೌದು ಓದುತ್ತೇನೆ, ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆ ಆದರೂ ನಾನು ಓದಲೇಬೇಕು. ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ. ಶ್ರೀ ಬಿ ವಿ ಗುಂಡಪ್ಪನವರ ಉಮರಣ ವಾಸಿಗೆ ನನಗೆ ಪೂರ್ತ ಬಾಯಿಗೆ ಬರುತ್ತದೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಹಾಸನದ ಹತ್ತಿರದ ಒಂದು ಹಳ್ಳಿ ಎಂದಿದ್ದೆ. ಸಾಹೇಬರು ನಾನು ಹಾಸನಕ್ಕೆ ಹೋಗಿದ್ದೇನೆ, ಯಾವ ಹಳ್ಳಿ ಎಂದರು. ನಾನು ಗೋರೂರು ಎಂದೆ. ನಾನು ಗೋರೂರಿಗೆ ಹೋಗಿದ್ದೇನೆ. ಆ ಗೋರೂ ರಾಮಸ್ವಾಮಿ ಅಯ್ಯಂಗಾರು ಇದಾರಲ್ಲ, ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ನಾನು ಗೋರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ. ಸಾಹೇಬರು ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಲಿಲ್ಲ, ಈಚೆಗೆ ಓದಿದೆ, ನೋಡಬೇಕಾದ ಮನುಷ್ಯರು ಎಂದರು. ನಾನು ಅವರು ನಿಮ್ಮೆದುರಿಗೆ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ಸಾಹೇಬರು ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನೆ ಮಾಡಿಕೊಳ್ಳುತ್ತೇನೆ ಎಂದರು. ನಾನೇ ಆ ಪ್ರಾಣಿ ಎಂದೆ. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಿಂಗಿಸಿಕೊಂಡು ಬಿಟ್ಟರು. ಇವತ್ತೇ ಸೂದಿನ ದೇವರ ದಯೆ, ನಾವಿಬ್ಬರೂ ಸೇರಿದೆವು, ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವದಿನ ಮಾಡುತ್ತಾನೆಯೋ ಎಂದರು. ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಮುಂದಲ ಸಲ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ದ್ರವ್ಯ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು ಅಂತೆ. ಇಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ಕನ್ನಡದ ಮೌಲ್ವಿ ನಡುವೆ ಇರತಕ್ಕಂಥ ಒಂದು ಸಂಭಾಷಣೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಬಸ್ನಲ್ಲಿ ಇದ್ದಾರೆ ಮತ್ತು ಕನ್ನಡದ ಮೌಲ್ವಿ ಆ ಮುಸಲ್ಮಾನ ವ್ಯಕ್ತಿ ಕೂಡ ಬಸ್ನಲ್ಲಿದ್ದಾರೆ. ಏನೋ ಒಂದು ಆಕರ್ಷಣೆ ಅವರಲ್ಲಿತ್ತು, ಮಾತಾಡಿಸಬೇಕಂತಕ್ಕಂಥ ಕುತೂಹಲ ಹಂಬಲ ಇತ್ತು. ಅವರು ಪ್ರತಿಯೊಂದನ್ನು ಇಲ್ಲಿ ವಿಷಯವನ್ನು ತಿಳ್ಕೊಂಡು ಅವರ ಬಗ್ಗೆ ಪರಿಚಯ ಮಾಡ್ಕೋತಕ್ಕಂಥ ಒಂದು ಸನ್ನಿವೇಶ ಈ ಪಾಠದಲ್ಲಿದೆ. ಇಲ್ಲಿ ಸುಮಾರು ಕನ್ನಡದ ಮೌಲ್ವಿಯ ವಯಸ್ಸು 55 to 58 ವರ್ಷದ ವ್ಯಕ್ತಿಗಳಾಗಿದ್ದರು. ಈತ ಸದ್ಗ್ರಸ್ತ ಮರ್ಯಾದಸ್ತ ಮಣ್ಣಿನಿಂದ ಬಂದಿರ್ತಕ್ಕಂಥವರು. ಇವರ ದೃಷ್ಟಿಕೋನ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಕೆಂಪಣಿಯಾಳು ಎತ್ತರದ ವ್ಯಕ್ತಿ, ತುಪ್ಪಳದ ಅಂತೆ, ಹತ್ತಿಯ ತುಪ್ಪಳಂತೆ ಪರಿಶುದ್ಧವಾಗಿರ್ತಕ್ಕಂಥ ಇವರ ದಾಡಿಗಳು ನೋಡಲು ಇವರು ಬಹಳಷ್ಟು ಆಕರ್ಷಣೀಯವಾಗಿ ಕಾಣ್ತಿದ್ರು. ಇವರೊಂದ್ಸಲ ಮಾತನಾಡಿಸ್ಬಿಡೋಣ ಅಂತ ಹೇಳ್ಕೊಂಡು ಲೇಖಕರಿಗೆ ಬಹಳಷ್ಟು ಇಲ್ಲಿ ಕಸಿವಿಷಯ ಆಯಿತು. ಹೀಗಾಗಿ ಪ್ರತಿಯೊಂದು ಇವರ ವ್ಯಕ್ತಿತ್ವವನ್ನು ನೋಡಿದಾಗ ಇವರು ಹೀಗಿದ್ರು ಅಂತ ಗೊತ್ತಾದಾಗ ಅವರ ಒಂದು ಕೈಲಿರ್ತಕ್ಕಂಥ ಒಂದು ಮಹಾಭಾರತ ಪುಸ್ತಕ ಅಥವಾ
ಗದುಗಿನ ಭಾರತ ಪುಸ್ತಕಗಳು ನೋಡಿದಾಗ ಇದು ಕುಮಾರವ್ಯಾಸ ಪ್ರಾರ್ಥನೆ ಇರಬಹುದು ಏನೋ ಅಂತೇಳಿ ಅವರು ಅನ್ಕೊತಾರ. ಸಮೀಪಕ್ಕೆ ಹೋದಾಗ ಅದು ನಿಜವಾಗ್ಲೂ ಕುಮಾರವ್ಯಾಸ ಭಾರತ ಪುಸ್ತಕನೇ ಇರ್ತದ. ಹೀಗಾಗಿ ನಮ್ಮ ಬಾಲ್ಯದ ದಿನಗಳಲ್ಲಿ ಅನ್ಕೋತಾರ ಓರ್ವ ಬಸವಣ್ಣ ಅಯ್ಯಂಗಾರ ಅವರು, ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮ ಹಳ್ಳಿಯಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಕೃಷ್ಣನ ಪಾತ್ರ ಮಾಡ್ತಾ ಇದ್ದ. ಕೃಷ್ಣನ ಪಾತ್ರ ಮಾಡ್ತಕ್ಕಂಥ ವ್ಯಕ್ತಿ ಅವನೇ ಹೊಸಕೇರಿಯ ಹುಸೇನ್ ಸಾಬ್ ಅಂತಕ್ಕಂಥ ವ್ಯಕ್ತಿ. ಕೃಷ್ಣನ ಪಾತ್ರ ಮಾಡ್ತಾ ಇದ್ರೆ ಆತನ ಭಾವಭಾವ, ಆತನ ಅಭಿವ್ಯಕ್ತಿ ಪಡಿಸುವಿಕೆ, ಆತನ ವಾಕ್ಶಕ್ತನ್ನು ನೋಡಿ ಎಲ್ಲರೂ ಆ ಹುಸೇನ್ ಸಾಬ್ ಅನ್ನೋದನ್ನೇ ಮರೆತು ಎಲ್ಲರೂ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತಕೊಂಡು ಎಲ್ಲರೂ ಕೈ ಮುಗಿತಾ ಇರ್ತಕ್ಕಂಥ ಸನ್ನಿವೇಶನ ಕೂಡ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ. ಇನ್ನ ಮುಂದೆ ಆ ಮಹಾಭಾರತ ಇರ್ತಕ್ಕಂಥ ಕುಮಾರವ್ಯಾಸ ಮಹಾರ್ತಕ್ಕಂಥ ಅದು ಉದ್ಯೋಗ ಪಡೆದಿರ್ತಕ್ಕಂಥ ಒಂದು ಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಇತ್ತು. ಸಾಹೇಬರಲ್ಲಿ ಏನೋ ಒಂದು ಅನಿರ್ವಚನೀಯವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಉಂಟಾಯಿತು ಅಂದ್ರೆ ಇಲ್ಲಿ ಮಾತಿಗೆ ವರ್ಣಿಸಲಾಗದೇ ಇರ್ತಕ್ಕಂಥ ಒಂದು ಸ್ಥಿತಿ, ಅದು ಅನಿರ್ವಚನೀಯವಾಗಿರ್ತಕ್ಕಂಥ ಸ್ಥಿತಿ. ಇಲ್ಲಿ ಭಾಷೆ, ಜಾತಿ, ಪ್ರಾಂತ್ಯಗಳ ಗೊಂದಲದಲ್ಲಿ ನನ್ನನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಬೆಳೆದಂತೆ ಆಯಿತು. ಇವತ್ತಿನ ದಿನಮಾನದಲ್ಲಿ ಭಾಷೆ, ಜಾತಿ, ಪ್ರಾಂತ್ಯಗಳ ಒಂದು ಅಂಧಕಾರ ಸುಖಕ್ಕೆ ನಾವು ಜಾತ್ಯಾತೀತತೆ ಅಂತಕ್ಕಂಥ ಮನೋಭಾವನೆ ಇಟ್ಬಿಟ್ಟು ಜಾತಿ ಆಧಾರದಲ್ಲಿ ಪ್ರತಿಯೊಂದು ಮಾಡ್ತಾ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಇಂತಹ ವ್ಯಕ್ತಿಗಳು ಕೂಡ ಇದಾರಲ್ಲ ಅಂತಕ್ಕಂಥದ್ದು ಲೇಖಕರಿಗೆ ಅನಿಸುತ್ತೆ. ಆವಾಗ ನೀವು ಕನ್ನಡವನ್ನ ಕಲ್ತಿದ್ದೀರಾ ಅಂತ ಕೇಳಿದಾಗ ನಾನು ಕಲ್ತಿದ್ದು 3ನೇ ತರಗತಿಯವರೆಗೆ ಮಾತ್ರ ಕನ್ನಡ, ಆದರೆ 30 ವರ್ಷದ ಕಾಲ ನಾನು ಉಪನ್ಯಾಸಕನಾಗಿ ಪ್ರಾಥಮಿಕ ಶಾಲಾ ಉಪಾಧ್ಯಾಯನಾಗಿ ನಾನು 30 ವರ್ಷದ ಕಾಲ ಸೇವೆ ಸಲ್ಲಿಸಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹೀಗಾಗಿ ಕನ್ನಡ ಶಾಲೆಯ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ರು ಅಥವಾ ಉರ್ದು ಶಾಲೆ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ರು ಅಂತಕ್ಕಂಥ ಮಾತಿಗೆ ಇಲ್ಲಿ ನಾನು ಕನ್ನಡ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮಗೆ ಉರ್ದು ಬರುವುದಿಲ್ಲವೇ ಅಂತ ಕೇಳ್ತಾರೆ. ಉರ್ದು ತಂದದ್ದು ಉರ್ದು, ಆದರೆ ಕಲಿಸಿದ್ದು ಕನ್ನಡ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾರೆ. ಹೀಗೆ ಮುಂದೆ ಆ ಕನ್ನಡದ ಮೌಲ್ವಿಗೂ ಮತ್ತು ಗೋರು ರಾಮಸ್ವಾಮಿ ಅಯ್ಯಂಗಾರಿಗೂ ಇಲ್ಲಿ ಮಾತಿಗೆ ಮಾತು ಬೆಳೀತದ ಸಂಭಾಷಣೆ ಮುಂದುವರೆಸ್ತದ. ಹೀಗಾಗಿ ಅವರೂರಲ್ಲಿ ಉರ್ದು ಶಾಲೆ ಇರಲಿಲ್ಲ. ಸುಮಾರು ತಮ್ಮೂರಿಂದ 6 ಮೈಲಿಗಳ ಕಾಲ ಉರ್ದು ಶಾಲೆಗಳಿಗೆ ಹೋಗಬೇಕಾಗಿತ್ತು. ಹೀಗಾಗಿ ತಂದೆ ತಾಯಿಗೆ ಅಷ್ಟು ಸರಿಯಾಗಿ ಉರ್ದು ಬರ್ತಿರಲಿಲ್ಲ. ಒಬ್ಬ ಮೇಷ್ಟ್ರನ್ನು ಏರ್ಪಾಟು ಮಾಡಿದ್ರು. ಅವರು ವಾರದಲ್ಲಿ 2 ದಿನ ಬರ್ತಿದ್ರು, ಶನಿವಾರ ಮತ್ತು ಭಾನುವಾರ ಬರ್ತಿದ್ರು. ಹೀಗಾಗಿ ಉರ್ದುವನ್ನು ಬಹಳಷ್ಟು ಸಲಸವಾಗಿ ಕಲಿತಾರೆ ಕನ್ನಡದ ಮೌಲ್ಯಗಳು. ನಿಮಗೆ ಭಾರತದ ಕಥೆ ನಿಮಗೆ ಪೂರ್ತಿ ಬರುತ್ತದೆ, ನಿಮ್ಮ ಧರ್ಮ ನಂಬಿಕೆ ವಿರೋಧವಾದವು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ನೋಡಿ, ಭಾರತದ ಕಥೆಯನ್ನ ಅಥವಾ ಗದುಗಿನ ಭಾರತ ಕಥೆಯನ್ನ ನೀವು ಓದಿದ್ರಿ, ಇದು ನಮ್ಮ ನಂಬಿಕೆ ವಿರುದ್ಧವಾದದ್ದು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಆವಾಗ ಆ ಕನ್ನಡದ ಮೌಲ್ಯಗಳು ಹೇಳ್ತಾರೆ, ಇದು ಧರ್ಮದ ಕತೆ, ಮತದ ಕತೆ. ನಾವು ಪ್ರತಿಯೊಂದು ಮತಗಳನ್ನ ಅಭ್ಯಾಸ ಮಾಡಬೇಕು, ಮತ್ತು ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಜಗತ್ತು ರಸಹೀನವಾಗುತ್ತದೆ ಅಂತ ಹೇಳಿರತಕ್ಕಂಥ ಮಾತನ್ನ ಇಲ್ಲಿ ಕನ್ನಡದ ಮೌಲ್ಯ ಹೇಳ್ತಾರೆ. ಅಂದ್ರೆ ಒಂದು ಉದ್ಯಾನವನದಲ್ಲಿ ಸಾಕಷ್ಟು ಪುಷ್ಪಗಳನ್ನು ನೋಡಿದಾಗ ಆ ಉದ್ಯಾನವನಕ್ಕೊಂದು ಬೆಲೆ ಬರ್ತದ, ಹಾಗೆ ಇಲ್ಲಿ ಕೇವಲ ಒಂದು ಹೂವಿದ್ರೆ ಅದಕ್ಕೆ ಸೊಗಸು ಅನ್ನಿಸುವುದಿಲ್ಲ ಅಂತಕ್ಕಂಥ ಮಾತನ್ನ ಉದಾಹರಣೆಗಳನ್ನು ಹೇಳ್ತಾ ಇಲ್ಲಿ ರಾಮಾಯಣ, ಮಹಾಭಾರತ, ಕುರಾನ್, ಭಗವದ್ಗೀತೆ ಪ್ರತಿಯೊಂದನ್ನ ಅಭ್ಯಾಸ ಮಾಡಬೇಕು. ಮನುಷ್ಯ ಇಲ್ಲಿ ಒಳ್ಳೆಯವನಾಗಿರಬೇಕು ಎಂದು ಮೌಲ್ಯಗಳ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥ ಗೋರುರಾಮ ಸ್ವಾಮಿ ಅಯ್ಯಂಗಾರಿಗೆ ಬಹಳಷ್ಟು ಆಘಾತ ಮತ್ತು ಆಶ್ಚರ್ಯವನ್ನ ಕಾಡ್ತದೆ. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರ ಎಂದೇ ಸಾಹೇಬರು ಶಕ್ತಿ ತೃಪ್ತಿಯಿಂದಲೇ ನನ್ನ ಸಮಾನ ಪಾಠ ಮಾಡುವವರು ಯಾರು ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ನೋಡಿ, ನೀವು ಅಯ್ಯಂಗಾರ ಕೇಳ್ತಾರೆ ನೀವು ಚೆನ್ನಾಗಿ ಪಾಠ ಮಾಡುತ್ತೀರಾ ಅಂತಂದೆ. ಅದಕ್ಕೆ ಸಾಹೇಬರು ಹೇಳ್ತಾರೆ ನನ್ನ ಸಮಾನ ಪಾಠ ಮಾಡುವವರು ಯಾರು ಇಲ್ಲ, ನನಗೆ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದೇನೆ. ನಾನು ಪ್ರೈಮರಿ ಶಿಕ್ಷಣ ಸಂಬಂಧದಲ್ಲಿ ಒಂದು ಮಾದರಿ ಪಾಠವನ್ನು ಕೂಡ ಮಾಡಿದೆ. ಹುಡುಗರು ಆಸಕ್ತಿಯಿಂದ ಎಷ್ಟು ಕೇಳ್ತಾರೋ ಅಷ್ಟು ಉಪನ್ಯಾಸಕರು ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಪಾಠವನ್ನು ಕೇಳ್ತಾ ಇದ್ರು, ಅಷ್ಟು ನನ್ನ ಮಾದರಿ ಪಾಠ ಕೊಟ್ಟೆ ಅನ್ನೋ ಮಾತನ್ನ ಕನ್ನಡದ ಮೌಲ್ಯವರು ಗೋರು ರಾಮಸ್ವಾಮಿ ಅಯ್ಯಂಗಾರ ಅವರಿಗೆ ತಿಳಿಸ್ತಾರೆ. ಇಲ್ಲಿ ತಿಳಿಸ್ತಾರ, ನಾನು ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ. ಅಯ್ಯಂಗಾರ ಅವರಿಗೆ ಹೇಳ್ತಾರ ನೀವು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಅಂತಂದೆ. ಸಾಹೇಬರು ಆ ಮಾತಿಗೆ ಹೇಳ್ತಾರೆ ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲು ಎದುರುವುದಿಲ್ಲ ಅಂತೆ. ನಿಮ್ಮಲ್ಲಿ ಕನ್ನಡ ಇದೆ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಅಂತಕ್ಕಂಥ ಉತ್ತರಕ್ಕೆ ಹೇಳ್ತಾರವರು ನೀವು
ನಾನು ಎಲ್ಲಿ ಬೇಕಾದರೂ ಸರಿ ಭಾಷಣೆ ಮಾಡುತ್ತೇನೆ. ಒಂದು ಲಕ್ಷಣೆಯಲ್ಲಿ ಕಣ್ಣು ಮುಚ್ಚಿ ಕಣ್ಣು ಗಳಿಗೆ ಗುರು ಧ್ಯಾನ ಮಾಡಿದ್ರೆ ಆಯ್ತು, ಎದುರಿಗಿರೋರೆಲ್ಲ ಮಕ್ಕಳಾಗಿ ತೋರುತ್ತಾರೆ ಅಂತಂದ್ರೆ, ನಾನು ಮಾತಾಡ್ತಾ ಇದ್ರೆ, ನಾನು ಭಾಷಣೆ ಮಾಡ್ತಾ ಇದ್ರೆ ಎಲ್ಲಾ ಜನರು ಮಕ್ಕಳಂತೆ ಮೂಕ ವಿಶಿಷ್ಟರಾಗಿ ಅಲ್ಲಿ ನನ್ನ ಭಾಷಣವನ್ನ ನನ್ನ ಪಾಠವನ್ನ ಕೇಳುತ್ತಾರೆ ಅಂತಕ್ಕಂಥ ತಮ್ಮ ಮೆಚ್ಚುಗೆ ಮಾತುಗಳನ್ನ ಕನ್ನಡ ಮೂಲಗಳು ಅಯ್ಯಂಗಾರ ಅವರಿಗೆ ತಿಳಿಸ್ತಾರೆ. ಮುಂದೆ ಅಯ್ಯಂಗಾರ ಅವರು ಮತ್ತೆ ಪ್ರಶ್ನೆ ಕೇಳ್ತಾರೆ, ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದ್ತೀರಾ ಎಂದೆ. ಕೇಳಿದೆ ಸಾಹೇಬರು, ಹೌದು ಓದುತ್ತೇನೆ, ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆ ಆದ ನಾನು ಓದೇ ಬೇಕು ಅಂತ ಹೇಳ್ತಾರೆ. ನೀವು ಕನ್ನಡದಲ್ಲಿರ್ತಕ್ಕಂಥ ಮಹಾಭಾರತ ರಾಮಾಯಣ ಭಗವದ್ಗೀತೆಗಳನ್ನು ಓದಿದ್ರಿ ಅಂತ ಹೇಳ್ತೀರಿ, ಆದ್ರೆ ಕನ್ನಡವನ್ನು ಚೆನ್ನಾಗಿ ಮಾತಾಡ್ತೀರಿ, ಹಾಗಾದ್ರೆ ನಾನು ಪುಸ್ತಕವನ್ನು ಓದುವ ಅಭ್ಯಾಸ ನಿಮಗೆ ಇದೇನಾ ಅಂತ ಕೇಳ್ತಾರೆ. ಯಾರು? ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡ ಮೌಲ್ವಿಗೆ, ಆ ಮುಸಲ್ಮಾನ್ ವ್ಯಕ್ತಿಗೆ ಕೇಳ್ತಾರೆ. ಹೀಗಾಗಿ ಆ ಮಾತಿಗಾಗಿ ಉತ್ತರ ಕೊಡ್ತಾರೆ, ಹೌದು ನಾನು ಓದುತ್ತೇನೆ, ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ಓದಲೇಬೇಕು. ನೋಡು ಅವರ ಪರಿಪಾಠ ಹೇಗಿತ್ತು ಅಂತಾರೆ, ದಿನಾಲೂ 2 ಗಂಟೆಯಾದರೂ ಓದಲೇಬೇಕು. 2 ಗಂಟೆ ಓದಿಲ್ಲ ಅಂತಂದ್ರೆ ಅವ್ರು ನಿದ್ದೆನೆ ಬರ್ತಿರ್ಲಿಲ್ಲಂತೆ ಯಾರಿಗೆ? ಕನ್ನಡದ ಮೌಲ್ವಿಗಳಿಗೆ. ಹೀಗಾಗಿ ದಿನಾಲೂ 2 ಗಂಟೆಯಾದರೂ ಓದಲೇಬೇಕು, ಓದಿ ಮಲಗೋಗ್ತಾರೆ. ಹೌದು ಓದುತ್ತೇನೆ, ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು, ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ. ನೋಡಿ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಹವ್ಯಾಸಗಳಿರ್ತಾವ, ಕೆಲವೊಬ್ಬರಿಗೆ ಓದಿದಾಗ ಮಾತ್ರ ನಿದ್ದೆ ಬರ್ತದ, ಕೆಲವೊಬ್ಬರಿಗೆ ಹಾಗೆ ಕಾದಂಬರಿ ಓದುವುದು, ಕಥೆಗಳನ್ನು ಓದುವುದು, ಕವನಗಳನ್ನು ಓದುವುದು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸ. ಹಾಗೆ ಇಲ್ಲಿ ಕನ್ನಡದ ಮೌಲ್ಯಗಳಿಗೆ ಪುಸ್ತಕ ಓದುವ ಒಂದು ಹವ್ಯಾಸ ಹೆಚ್ಚಿತ್ತು. ದಿನಾಲೂ 2 ಗಂಟೆ ಅವರು ಪುಸ್ತಕವನ್ನು ಓದದೆ ಮಲಗುತ್ತಿರಲಿಲ್ಲ ಅಂತ ಮಾತನ್ನ ಇಲ್ಲಿ ಕನ್ನಡದ ಮೌಲ್ವಿಗಳು ಇಲ್ಲಿ ಗೋರು ರಾಮಸ್ವಾಮಿ ಅಯ್ಯಂಗಾರವರಿಗೆ ಹೇಳ್ತಾರೆ. ಡಿವಿ ಗುಂಡಪ್ಪನವರ ಉಮರಣ ವಸಗಿ, ಡಿವಿ ಗುಂಡಪ್ಪನವರ ಜೊತೆ ಅವರು ಉಮರಣ ವಸಗಿ. ಡಿವಿ ಗುಂಡಪ್ಪನವರ ಕೃತಿ ಉಮರಣ ವಸಗಿ ಅಂತಕ್ಕಂಥ ಕೃತಿ ಸಂಪೂರ್ಣವಾಗಿ ಪಟ್ಟು ಮಾಡಿದ್ರಂತೆ. ಯಾರು? ಕನ್ನಡದ ಮೌಲ್ವಿಗಳು. ಡಿವಿ ಗುಂಡಪ್ಪನವರ ಕೃತಿಯಾಗಿರ್ತಕ್ಕಂಥ ಉಮರಣ ವಸಗಿ ಆ ಕೃತಿಯನ್ನು ಸಂಪೂರ್ಣವಾಗಿ ಪೂರ್ತಿಯಾಗಿ ಬೈಪಾಠ ಮಾಡಿದ್ರೆ ಬೈಪಾಠ ಹಾಕಿದ್ರಂತೆ. ಸಂಪೂರ್ಣವಾಗಿ ಅದರ ಬಗ್ಗೆ ಬೇಕಾದ ಪ್ರಶ್ನೆಗಳು ಕೂಡ ಹೇಳ್ತಕ್ಕಂಥ ಯಾರು? ಕನ್ನಡದ ಮೌಲ್ವಿಯವರು ಡಿವಿ ಗುಂಡಪ್ಪನವರ ಕೃತಿಯನ್ನು ಓದಿದ್ರು ಅಥವಾ ಬೈಪಾಠ ಮಾಡಿದ್ರಂತೆ. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಿಮ್ಮ ಊರು ಯಾವುದು ಅಂತ ಕೇಳಿದ್ರು. ಇಷ್ಟೆಲ್ಲ ಹೇಳೋದನ್ನ ಕನ್ನಡದ ಮೌನಗಳು ಸ್ವಲ್ಪ ಬಹಳಷ್ಟು ಮೌನ ಆಗ್ಬಿಟ್ರು. ಮೌನ ಆದ ತಕ್ಷಣ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು. ಯಾರಿಗೆ? ಕನ್ನಡದ ಮೌಲ್ವಿಗಳಿಗೆ ಪ್ರಶ್ನೆ ಕೇಳ್ತಾರೆ. ಏನೊಂದು ಪ್ರಶ್ನೆ ಕೇಳ್ತಾರ, ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ. ಯಾರಿಗೆ? ಕನ್ನಡದ ಮೌಲ್ವಿಗಳಿಗೆ ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ಕೇಳ್ತಾರೆ, ನಿಮ್ಮ ಊರು ಯಾವುದು? ಅವಾಗ ಸಾಹೇಬ್ ಹೇಳ್ತಾರೆ, ಹಾಸನದ ಹತ್ತಿರ ಒಂದು ಹಳ್ಳಿ, ಚಿಕ್ಕ ಹಳ್ಳಿ ಅಂತ ಹೇಳ್ತಾರೆ. ಸಾಹೇಬರು, ನಾನು ಹಾಸನಕ್ಕೆ ಹೋಗಿದ್ದೇನೆ, ಯಾವ ಹಳ್ಳಿ? ನೋಡಿ ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ನಿಮ್ಮೂರು ಯಾವುದು ಅಂತಂದಾಗ ಇವ್ರು ಹೇಳ್ತಾರೆ ಹಾಸನ ಹತ್ತಿರ ಒಂದು ಹಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಹಳ್ಳಿ, ಯಾವ ಹಳ್ಳಿ ನಿಮ್ಮದು, ಯಾವ ಊರು? ನಾನು ಗೋರೂರು ಎಂದೆ. ನಾನು ಗೋರೂರಿಗೆ ಹೋಗಿದ್ದೇನೆ, ಆ ಗೋರುರಾಮಸ್ವಾಮಿ ಅಯ್ಯಂಗಾರ್ ಇದ್ದಾರಲ್ಲ ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ. ನೋಡಿ ಇವರು ಕನ್ನಡದ ಮೌಲ್ವಿಗಳು ಹಾಸನಕ್ಕೆ ಹೋಗಿದ್ದಂತೆ, ಹಾಸನ ಹತ್ತಿರ ಹಳ್ಳಿ ಇರುವುದು, ಹಾಗಾದ್ರೆ ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರ ಸ್ಥಳ ಯಾವುದು? ಗೋರೂರು. ಹೀಗಾಗಿ ಗೋರೂರು ಭೇಟಿ ಕೊಟ್ಟಾಗ ಅಲ್ಲೊಬ್ಬ ಲೇಖಕರಿರುವುದನ್ನು ಕಂಡೆ ಅವರೇ ಗೋರುರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳ್ಕೊಂಡು ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ಸಾಕಷ್ಟು ಕಥೆಗಳು ಬರೆದಿದ್ರು ಅಂತ ಕೇಳಿದ್ದೆ. ಆಗ ಓದಿರ್ಲಿಲ್ಲ ಅವ್ರು ಯಾರು ಕನ್ನಡ ಮೌಲ್ವಿ ಕೇಳಿದ್ದಾರೆ. ನಾನು ಗೋರೂರಿಗೆ ಹೋಗಿದ್ದೇನೆ, ಆ ಗೋರುರಾಮಸ್ವಾಮಿ ಅಯ್ಯಂಗಾರ್ ಇದ್ದಾರಲ್ಲ ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ. ಗೋರುರಾಮಸ್ವಾಮಿ ಅಯ್ಯಂಗಾರ್ ಅವರು ತುಂಬಾ ಚೆನ್ನಾಗಿ ಕಥೆಗಳು ರಚನೆ ಮಾಡ್ತಾರೆ ಅಂತ ಕೇಳಿದ್ದೆ. ಆದ್ರೆ ಗೋರೂರವರನ್ನ ನಾನು ಇನ್ನು ನೋಡಿಲ್ಲ ಅಂತಕ್ಕಂಥ ಮಾತನ್ನ ಕನ್ನಡದ ಮೌಲ್ವಿಗಳು ಗೋರೂರವರಿಗೆ ಹೇಳ್ತಾರೆ. ಇವರೇ ಗೋರೂರು ಅಂತ ಅವರಿಗೆ ಗೊತ್ತಿಲ್ಲ, ಆದ್ರೆ ಸಂಪೂರ್ಣವಾಗಿ ಕೊಡ್ತಾರೆ ಗೋರುರಾಮಸ್ವಾಮಿ ಅಯ್ಯಂಗಾರ್. ನಾನು ಗೋರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ ನೀವು
ಕನ್ನಡ ಮೌಲ್ವಿಗಳು ಬೋರೂರಿಗೆ ಹುಟ್ಟಿದ್ರು. ಬೋರೂರಿನಲ್ಲಿ ಬೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತಕ್ಕಂಥ ಲೇಖಕರು ಇದ್ರು, ಜನಪ್ರಿಯ ಕಥೆಗಳು ಬರ್ತಕ್ಕಂಥವ್ರು. ಅವ್ರು ನೋಡಿದ್ರೆ ಏನ್ರಿ ಅಂತ ಇವ್ರು ಕೇಳ್ತಾರೆ, ಕಾರಣ ಬೋರೂರು ರಾಮಸ್ವಾಮಿ ಅಯ್ಯಂಗಾರನ್ನ ನೋಡಿರೇನು ಅಂತ ಕೇಳ್ತಾರೆ. ಹಾಗಾದ್ರೆ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಮುಂದೆ ಹಾಕೋ ಸಾಹೇಬ್ರು, ಇಲ್ಲ ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ. ನಾನು ಅಷ್ಟೋ ಸಲ ಬೋರೂರಿಗೊಂದು ಭೇಟಿ ಕೊಟ್ಟಿದ್ದೇನೆ. ಆದರೆ ಬೋರೂರಿನಲ್ಲಿ ಒಬ್ಬ ಜನಪ್ರಿಯ ಕಥೆಗಾರ ಬೋರೂರು ರಾಮಸ್ವಾಮಿ ಅಯ್ಯಂಗಾರ ಇರೋದನ್ನು ನಾನು ಕೇಳಿದ್ದೆ. ಆದರೆ ಅವರ ಕೃತಿಗಳನ್ನು ನಾನು ಓದಿರಲಿಲ್ಲ. ಅದು ಇತ್ತೀಚೆಗೆ ಅವರ ಕೃತಿಗಳನ್ನು ಓದಿದ್ದೇನೆ. ಆದರೆ ಪ್ರತ್ಯಕ್ಷವಾಗಿ ಅವರನ್ನ ನೋಡಿಲ್ಲ ಅಂತಕ್ಕಂಥ ಮಾತನ್ನ ಕನ್ನಡದ ಮೌಲ್ಯವರು ಹೇಳ್ತಾರೆ. ಇಲ್ಲ ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ. ಈಚೆಗೆ ಅವರ ಕೃತಿಗಳನ್ನು ಓದಿದೆ, ತುಂಬಾ ಅದ್ಭುತವಾದ ಕಥೆಗಾರರು ಅಂತೇಳಿ ಅವ್ರು ಅನ್ನಿಸ್ತದೆ. ಯಾರಿಗೆ? ಕನ್ನಡದ ಮೌಲ್ಯಗಳಿಗೆ. ನೋಡಬೇಕಾದ ಮನುಷ್ಯರು ಅವ್ರನ್ನ ಭೇಟಿ ಆಗ್ಬೇಕು. ನೋಡಬೇಕಾದ ಮನುಷ್ಯರು ಅಂತ ಹೇಳ್ಕೊಂಡು ಕನ್ನಡದ ಮೌಲ್ಯಗಳು ಬೋರೂರು ರಾಮಸ್ವಾಮಿ ಹೇಳ್ತಾರೆ. ಬೋರೂರು ರಾಮಸ್ವಾಮಿ ಅಂದ್ರೆ ನಾನೇ ಬೋರು ಅಂತ ಅವರು ಹೇಳ್ತಾ ಇಲ್ಲ, ಕೊನೆಗೆ ಹೇಳ್ತಾರೆ ನೋಡಿ. ಇಲ್ಲ ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ. ನೋಡಬೇಕಾದ ಮನುಷ್ಯರು ಎಂದರು. ನಾನು ಅವರು ನಿಮ್ಮ ಎದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ನೋಡಿ. ಕನ್ನಡದ ಮೌಲ್ಯಗಳಿಗೆ ಮತ್ತೆ ಪ್ರಶ್ನೆಯಿಂದಲೇ ಪ್ರಶ್ನೆ ಆಗ್ತದ್ರೆ. ಬೋರೂರಿಗೆ ಭೇಟಿ ಕೊಟ್ಟಿದ್ರಿ, ಹಾಗಾದ್ರೆ ಬೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಅಂತ ಕೇಳಿದ್ದು, ಅವರ ಕೃತಿಗಳನ್ನು ಇತ್ತೀಚೆಗೆ ಓದಿದ್ರಿ, ಹಾಗಾದ್ರೆ ಅವ್ರ ಜೊತೆ ಇನ್ನೂ ಪ್ರತ್ಯಕ್ಷವಾಗಿ ಮಾತನಾಡಿಲ್ಲ, ಅವ್ರನ್ನ ಕೊಚ್ಚರಿ ಕೂಡ ನೋಡಿಲ್ಲ ಅಂತಾರೆ. ಹಾಗಾದ್ರೆ ಬೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನಿಮ್ಮ ಎದುರಿಗೆ ಬಂದಂತ್ರಿ ಏನ್ ಮಾಡ್ತೀರಿ ಅಂತ ಪ್ರಶ್ನೆ. ಬೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರೇ ಕೇಳ್ತಾರೆ, ಯಾರಿಗೆ? ಕನ್ನಡದ ಮೌಲ್ಯಗಳಿಗೆ. ಅಲ್ಲಿ ಬೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನಿಮ್ಮ ಎದುರಿಗೆ ಪ್ರತ್ಯಕ್ಷವಾಗಿಬಿಟ್ರೆ ಏನ್ ಮಾಡ್ತೀರಾ ಅನ್ನೋದು ಆವಾಗ ಕನ್ನಡದ ಮೌಲ್ಯರ ಪ್ರತಿ ಉತ್ತರ ಹೇಳ್ತದ್ ನೋಡಿ. ನಾನು ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ಸಾಹೇಬರು, ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದು. ಸ್ವತಃ ಗೌರವ ರಾಮಸ್ವಾಮಿ ನಾಯಕರ ಅವರು ಕನ್ನಡದ ಮೌಲ್ಯಗಳ ಎದುರಿಗೆ ಬಂದಿದ್ರೆ ಏನು ಮಾಡ್ತೀರಿ ಅಂತ ಕೇಳಿದಾಗ, ಮಾಡುವುದೇನು, ತುಂಬಾ ಪ್ರೀತಿಯಿಂದ ಅವರನ್ನ ಆಲಿಂಗನ ಮಾಡಿಕೊಳ್ಳುತ್ತೇನೆ ಅಥವಾ ತಂದಿಕೊಳ್ಳುತ್ತೇನೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಗೌರವ ರಾಮಸ್ವಾಮಿ ನಾಯಕರೂ ಆ ಗೌರವ ರಾಮಸ್ವಾಮಿ ಅಂತಕ್ಕಂಥ ಪ್ರಾಣಿ ನಾನೇ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವಾಗ ಎಲ್ಲಿಲ್ಲದ ಸಂತೋಷ, ಇಬ್ಬರಿಗೊಂದು ಒಡನಾಟ, ಎಲ್ಲೋ ಬಹಳ ದಿನಗಳಲ್ಲಿರತಕ್ಕಂಥ ಒಂದು ಸ್ನೇಹ, ಆ ಸ್ನೇಹದ ಭಾವನೆ ಇಬ್ಬರಲ್ಲಿ ವ್ಯಕ್ತವಾಗ್ತದೆ. ಇದು ಸ್ನೇಹದ ಒಂದು ಆಲಿಂಗನ ಅಂತಕ್ಕಂಥದ್ದು ಇಬ್ಬರಲ್ಲಿ ಅನಿಸ್ತದೆ. ನಾವಿಬ್ಬರು ನಿಜವಾಗಿಯೂ ನನ್ನನ್ನು ಆಲಿಂಗಿಸಿಕೊಂಡು ಬಿಟ್ಟು ಸಾಹೇಬ್ ಏನ್ ಮಾಡ್ತಾರಪ್ಪ ಅಂತಾರೆ, ಗುರಿ ಗೌರವ ಸ್ವಾಮಿ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಅಪ್ಪುಗೆಯನ್ನ ನೀಡ್ತಾರೆ. ಅವಾಗ ಇಬ್ಬರಲ್ಲಿಯೂ ಒಂದು ಭಾವನೆ, ಬಹಳ ದಿನಗಳಿಂದ ನಾವು ಇಬ್ಬರು ಸ್ನೇಹಿತರಾಗಿದ್ದೇವೆ, ಎಲ್ಲೋ ನಾವು ಬದಲಿಕೆ ಆಗಿದ್ದು, ಈಗ ನಾವು ಮತ್ತೆ ಕೂಡಿಯಾಗಿದೆ ಅಂತಕ್ಕಂಥ ಒಂದು ಭಾವನೆ ಇಬ್ಬರಲ್ಲಿ ಬೆಳೆಯಿತು. ಕನ್ನಡ ಮೌಲ್ಯದಲ್ಲಿ ಬೆಳೆಯಿತು, ಗೌರವ ಸ್ವಾಮಿ ಇಬ್ಬರಲ್ಲಿ ಬೆಳೆಯಿತು. ಇವತ್ತೇ ಸೂದಿನ, ಇವತ್ತೇ ಸುಂದರವಾದ ದಿನ, ಇದು ಸುಸಂದರ್ಭ, ನಮ್ಮಿಬ್ಬರಿಗೆ ಇವತ್ತು ಬದುಕಿ ಬಂತು ಅಂತ ದೇವರ ದಯೆ, ನಾವಿಬ್ಬರು ಇವತ್ತು ಸೇರಿದೆವು. ದೇವರ ದಯೆ, ದೇವರು ಯಾರನ್ನ ಕೂಡಿಸ್ತಾನೋ ಯಾರನ್ನ ಕೂಡಿಸ್ತಾನೋ ಅಂತಕ್ಕಂಥ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಮಿಬ್ಬರಿಗದು ಸುಂದರವಾದ ಕ್ಷಣ, ಇಬ್ಬರು ನಾವು ನೋಡಿದ್ದೇವೆ, ನಮ್ಮ ಬಾಂಧವ್ಯ ವೃದ್ಧಿ ಆಯಿತು ಅಂತ ಗೌರವ ರಾಮಸ್ವಾಮಿ ಅಯ್ಯಂಗಾರ್ಗೆ ತುಂಬಾ ಸಂತೋಷ, ಇಲ್ಲಿ ಕನ್ನಡ ಮೌಲ್ಯಗಳವರಿಗೆ ತುಂಬಾ ಸಂತೋಷವಾಯಿತು. ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನು. ಇವತ್ತನ್ನು ಸೇರಿಬಿಟ್ಟಿವು, ದೇವರನ್ನು ಸೇರಿಸಿದ ಅಂತ ದೇವರನ್ನು ಕೂಡ ತಕ್ಕೊಂಡಾಡ್ತಾರೆ. ಆದ್ರೆ ಮತ್ತೆ ಪೂರ್ವ ಸಮಯ ಮತ್ತೆ ದೇವರು ಅವನು ಯಾವಾಗ ತರ್ತಾನು ಗೊತ್ತಿಲ್ಲ. ಆದ್ರೆ ಇವತ್ತು ಬಹಳಷ್ಟು ವಿಚಾರಗಳು ಮಾತಾಡಿದಂತೆ, ಇನ್ನೂ ಮಾತನಾಡಬೇಕು ಕನ್ನಡ ಜೊತೆ ಇಲ್ಲಿ ಒಡನಾಟ ಬಳಸ್ತಾರೆ. ಮುಂದೆ ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಸಾಹೇಬರು ಮತ್ತು ನಾನು ಯಾರು? ಕನ್ನಡದ ಮೌಲ್ಯಗಳು, ಗೌರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಇಬ್ಬರು ಅನಿಸ್ತು. ಇದು ಜನ್ಮ ಜನ್ಮಾಂತರ ಸಂಬಂಧ ಅಥವಾ ಜನ್ಮ ಜನ್ಮಗಳಲ್ಲಿ ಅಥವಾ ಯಾವುದೋ ಒಂದು ಜನ್ಮದಲ್ಲಿ ಇಬ್ಬರು ಸ್ನೇಹಿತರಾಗಿದ್ದೀರೋ ಏನು ಅಂತಕ್ಕಂಥ ಒಂದು ಭಾವನೆ, ಒಂದು ಕಲ್ಪನೆ ಇಬ್ಬರಿಗೂ ಉಂಟಾಗ್ತದ ಎಂಬ ಭಾವನೆ ಉಂಟಾಯಿತು. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಟ್ಟು ಹೊರಟು ಹೋದರು.
ಮುಂದಿನ ಒಂದು ಬಸ್ ನಿಲ್ದಾಣ ಬಂದಿತ್ತು, ಬರೋದೊಳಗಾಗಿತ್ತು. ಮುಂದಿನ ಬಸ್ ನಿಲ್ದಾಣಕ್ಕೆ ಬಂದಾಗ ಕನ್ನಡದ ಮೌಲ್ಯವರು ಇಳಿದು ಹೋಗ್ಬಿಟ್ರು. ಇದ್ದಕ್ಕಿದ್ದಂತೆ ಒಂದು ಸುಗಂಧ ಸುವಾಸನೆ ಸುಗಂಧ ಇದ್ದಕ್ಕಿದ್ದಂತೆ ಮಾಯವಾಯಿತು ಅಥವಾ ಭಾಸವಾಯಿತು ಮರೆಯಾಯಿತು ಅಂತಕ್ಕಂಥ ಮಾತನ್ನ ಗುರುರಾಮಸ್ವಾಮಿ ಅಯ್ಯಂಗಾರಿಗೆ ಅನ್ನಿಸ್ತು. ಗುರುರಾಮಸ್ವಾಮಿ ಅಯ್ಯಂಗಾರಿಗೆ ಆಗಿರ್ತಕ್ಕಂಥ ಅನುಭವಗಳನ್ನ ಕನ್ನಡದ ಮೌಲ್ವಿ ಅಂತಕ್ಕಂಥ ಪಾಠದಲ್ಲಿ ಈ ಅಡಿಗೆ ವಿಚಾರವನ್ನ ಸಂಭಾಷಣೆಯನ್ನ ಕೇಳಿದ್ರಿ. ಇಲ್ಲಿ ನಾನು ಅಂತಕ್ಕಂಥದ್ದು ಬೇಡ, ಇದೇ ಧರ್ಮ ಸಹಿಷ್ಣುತೆಯಲ್ಲಿ ಜಾತಿ ಧರ್ಮ ಭಾಷೆಯನ್ನು ಮೀರಿ ಇಲ್ಲಿ ವಿಶ್ವ ಭಾತೃತ್ವ ವಿಶ್ವ ಪ್ರೇಮ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಬೆಳಿಬೇಕು. ನಾನು ಮುಸ್ಲಿಂ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಬರಬಾರದು ಅಂತಕ್ಕಂಥದ್ದು ಗುರುರಮ್ಮ ಸಮಯದಿಂದ ಸಾಕಷ್ಟು ವಿಚಾರಗಳನ್ನು ನಾವು ಬರೆದಿದ್ದೀವಿ. ಇದು ಮಕ್ಕಳಿಗೆ ಬಹಳಷ್ಟು ಆದರ್ಶವಾಗಿರ್ತಕ್ಕಂಥ ಮಾನವೀಯತೆಯನ್ನು ಬಳಸ್ತಕ್ಕಂಥ ಇದೊಂದು ಒಳ್ಳೆಯ ಉತ್ತಮ ಪಾಠ ಆಗಿದೆ. ಹೀಗಾಗಿ ಇಲ್ಲಿ ಭಾಷೆ ಮತ ಇಲ್ಲಿ ಒಂದು ಭಾವನೆಗೆ ಅಡ್ಡಿಪಡಿಸೋದಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಮನೋಭಾವ ಇಲ್ಲಿ ಗುರುರಾಮಸ್ವಾಮಿ ಅಯ್ಯಂಗಾರ. ಅಂದ್ರೆ ಮನುಷ್ಯವನ್ನು ಆಗ್ಬೇಕು, ಮನುಷ್ಯನಲ್ಲಿ ಒಳ್ಳೆತನ ಇರಬೇಕು, ಮನುಷ್ಯನಲ್ಲಿ ಮಾನವೀಯತೆ ಅಂತಕ್ಕಂಥ ಗುಣಗಳು ಇರಬೇಕು. ಮನುಷ್ಯ ಹೀಗಾಗಿ ಮಾನವೀಯತೆ ಗುಣಗಳನ್ನು ಬಳಸಿಕೊಂಡಾಗ ಬಹಳ ಅಭಿವೃದ್ಧಿ ಮಟ್ಟಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ಇಲ್ಲಿ ಗುರುರಾಮಸ್ವಾಮಿ ಅಯ್ಯಂಗಾರ ಅವರ ಪಾಠದ ಪಾತ್ರ ನಮ್ಗೆ ತಿಳಿಸ್ತದ. ಹೀಗಾಗಿ ಜಾತಿ ಧರ್ಮ ಭಾಷೆ ಎಲ್ಲವನ್ನ ಬದಿಬತ್ತಿ ನಾವೆಲ್ಲರೂ ಸರಿ ಸಮಾನಗಳು, ನಾವೆಲ್ಲರೂ ಒಳ್ಳೆಯವರು ಅಂತಕ್ಕಂಥ ಭಾವನೆ ನಾವು ಐಕ್ಯತೆಯನ್ನು ಬದುಕಿದಾಗ ಮಾತ್ರ ಇಲ್ಲಿ ಯಾವುದೇ ಭಾಷೆ ನಮಗಡ್ಡಿ ಬರುವುದಿಲ್ಲ, ಜಾತಿ ಅಡ್ಡಿ ಬರುವುದಿಲ್ಲ. ನಾವೆಲ್ಲರೂ ಸರ್ವ ಜನಾಂಗದ ಶಾಂತಿಯತ್ವ ಪಡ್ತಕ್ಕಂಥ ಒಂದು ಉದಾರ ಮನೋಭಾವನೆ ಎಲ್ಲರಿಗೂ ವ್ಯಕ್ತ ಆಗ್ತದ ಅಂತಕ್ಕಂಥದ್ದು. ಇಲ್ಲಿ ಈ ಪಾಠದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಅದಾವ. ಇಲ್ಲಿ ಕೆಲವಿಷ್ಟು ಪದಗಳ ಅರ್ಥಗಳನ್ನ ಕೊಟ್ಟಿದ್ದಾರೆ. ಅನಿರ್ವಚನೀಯ ಪದಗಳು ಪದಗಳ ಅನಿರ್ವಚನೀಯ ವರ್ಣಿಸಲು ಅಸಾಧ್ಯವಾಗದ ಮಾತುಗಳಲ್ಲಿ ವರ್ಣಿಸಲು ಅಸಾಧ್ಯವಾದ ಉದಾತ್ತ ಉನ್ನತವಾದ ಆದರ್ಶಗಳು ಉನ್ನತ ರಸಹೀನ ಸತ್ವಹೀನ ಸತ್ವಹೀನ. ಇಲ್ಲಿ ಮೌಲ್ವಿ ಅಂತಂದ್ರೆ ಮುಸ್ಲಿಂ ಗುರು ಅಂತ ಅರ್ಥ. ಮೌಲ್ವಿಗಳು ಅಂತ ಬರ್ತಾರೆ, ಇವರು ಮುಸ್ಲಿಂ ಗುರುಗಳು ಅಂತ ಅರ್ಥ. ಮುಸ್ಲಿಂ ಗುರು ಸಾಕಷ್ಟು ಪದಗಳು ಬರ್ತವೆ, ಆ ಪದಗಳ ಅರ್ಥ ಸಾಕಷ್ಟು ಇಲ್ಲಿ ಇದಾವೆ. ನಮಗೆ ಯಾವುದಾದ್ರೂ ಈ ಪಾಠದ ಮೇಲೆ ಸಂದೇಹಗಳಿದ್ದರೆ ಖಂಡಿತವಾಗಿ ಸಂದೇಹಗಳನ್ನು ನಾವು ಕೇಳಬಹುದು. ಈ ಪಾಠದ ಸಾರಾಂಶ, ಪಾಠದಲ್ಲಿರ್ತಕ್ಕಂಥ ಶಬ್ದಗಳ ಅರ್ಥಗಳು ಪ್ರತಿಯೊಂದನ್ನು ಇಲ್ಲಿ ನಾವು ಚರ್ಚೆಗೊಳಪಡಿಸಬೇಕಾಗ್ತದೆ. ಹೀಗಾಗಿ ಈ ಕನ್ನಡದ ಮೌಲ್ಯ ಅಂತಕ್ಕಂಥ ಪಾಠ ಇವತ್ತಿಗೆ ಅದು ಮುಕ್ತಾಯ ಕಂಡಿದೆ. ಇನ್ನು ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಚಟುವಟಿಕೆಗಳು ನಾಳೆಯ ಅವಧಿಯಲ್ಲಿ ನಾವು ಚರ್ಚಿಸಲಾಗುವುದು. ಇಲ್ಲಿ ಅಭ್ಯಾಸ ಚಟುವಟಿಕೆಗಳು ಅಂತಂದ್ರೆ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು, ಎರಡ್ಮೂರು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು, ಎಂಟು ಹತ್ತು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು, ಸಂದರ್ಭ ಸಹಿತ ಸ್ವರಸ್ಯವನ್ನ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗಳು, ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥ ಈ ಸಂಧಿ ಸಮಾಸ ಎಲ್ಲವನ್ನ ನಾವು ಮುಂದಿನ ಅವಧಿಯೊಳಗೆ ನಾವು ನೋಡೋಣ. ಈಗ ಒಂದಿಷ್ಟು ಮೌಲ್ಯಮಾಪನದ ಮೇಲೆ ಪ್ರಶ್ನೆಗಳ ಈ ಪಾಠದ ಮೇಲೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಕೆಲವಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ. ಕನ್ನಡದ ಮೌಲ್ವಿಯವರ ಹುಟ್ಟೂರು ಯಾವುದು ಅಂತ ಕೇಳ್ತೇನೆ. ಕನ್ನಡ ಮೌಲ್ವಿಯವರ ಹುಟ್ಟೂರು ಯಾವುದು ಅಂತ ಕೇಳಿದಾಗ ಬೋರೂರು
ಇಲ್ಲಿ ಬಸ್ ನಲ್ಲಿ ಗೋರುರಾಮಸ್ವಾಮಿ ಅಯ್ಯಂಗಾರ್ಗೂ ಕನ್ನಡ ಮೂಲಿಗಳಿಗೂ ಏನಾಯ್ತು ಸಂಭಾಷಣೆ ನಡೆಯಿತು. ಸಂಭಾಷಣೆ ಮಾತು ಮಾತು ಸಂಭಾಷಣೆ. ನಮ್ಮ ದೇಶದ ಹಿಂದೂ ಸಂಸ್ಕೃತಿಯ ಕೃತಿಗಳು ಯಾವುವು ಅಂತ ಕೇಳಬಹುದು. ರಾಮಾಯಣ ಮಹಾಭಾರತ ಇವು ತಲುಪಬಹುದು. ಇನ್ನು ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವಂತಹ ಕನ್ನಡದ ಮೌಲಿ ಪಾಠವನ್ನ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತಂದ್ರೆ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಕೃತಿಯಿಂದ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎಂಬ ಕೃತಿಯಿಂದ ಈ ಕನ್ನಡ ಮೌಲಿ ಎಂಬ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಷ್ಟು ಸಾಕಷ್ಟು ಪ್ರಶ್ನೆಗಳದಾವ. ಇನ್ನು ಲೇಖಕರ ಪರಿಚಯ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ನಾಳೆ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಯಾವಾಗ ಜನಿಸಿದ್ರು? ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರು 1904 ಜನಿಸಿದ್ರು. ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನಿಸಿದ ಜಿಲ್ಲೆ ಯಾವುದು ಅಂತ ಕೇಳಿದಾಗ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಜನಿಸಿದ ಜಿಲ್ಲೆ ಹಾಸನ ಜಿಲ್ಲೆ ಅಂತ ಹೇಳಬಹುದು. ಇನ್ನು ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕೃತಿಗಳನ್ನು ಪಟ್ಟಿ ಮಾಡಿ ತಂದಾಗ ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮ ಊರಿನ ರಸಿಕರು ಮುಂತಾದ ಕೃತಿಗಳು ಅಂತ ಹೇಳ್ಬೋದು. ಇನ್ನ ಇವರ ಪ್ರವಾಸ ಸಾಹಿತ್ಯ ಯಾವುದು ಅಂತ ಕೇಳಿದಾಗ ಅಮೇರಿಕಾದಲ್ಲಿ ಗೋರು ಇದು ಅವರ ಪ್ರವಾಸ ಸಾಹಿತ್ಯ. ಹೀಗಾಗಿ ಲೇಖಕರ ಪರಿಚಯ ಮೇಲೆ ಈ ಪಾಠದ ಸಂಪೂರ್ಣ ಸಾರಾಂಶದ ಮೇಲೆ ನೀವು ಸಾಕಷ್ಟು ಪ್ರಶ್ನೆಗಳು ಕೊಟ್ಟರೆ ಕೇವಲ ಭಾಷಾಭ್ಯಾಸದ ಹಿಂದಿನ ಪ್ರಶ್ನೆಗಳು ಮಾತ್ರ ಬರ್ತಾವ ಅಂತ ಅನ್ಕೋಬೇಡ್ರಿ. ನೀವು ಪಾಠದ ಮಧ್ಯೆ ಕೂಡ ಪ್ರಶ್ನೆಗಳನ್ನ ಕೇಳ್ಕೊತಾರ. ಅದಕ್ಕೆ ಎಲ್ಲರೂ ಈ ಪಾಠವನ್ನು ಸಂಪೂರ್ಣವಾಗಿ ಮನೆಯಲ್ಲಿ ಓದ್ಕೊಳ್ಳಿ. ನಾಳೆ ದಿವಸ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಪ್ರಶ್ನೆ ಉತ್ತರಗಳನ್ನ ನಾವು ನೀವೆಲ್ಲರೂ ಕೂಡಿ ಚರ್ಚೆ ಮಾಡೋಣ. ಈಗ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೆರಡು ಪ್ರಶ್ನೆಗಳನ್ನ ನಿಮ್ಗೆ ಗೃಹ ಪಾಠವನ್ನಾಗಿ ನೀಡ್ತೇನೆ. ಗೃಹಪಾಠ ಕನ್ನಡದ ಮೌಲ್ವಿ ಮೌಲ್ವಿ ಮತ್ತು ಗೋರು ರಾಮಸ್ವಾಮಿ ಅಯ್ಯಂಗಾರ್ ನಡುವೆ ನಡೆದ ಸಂಭಾಷಣೆಯನ್ನು ಕುರಿತು ಬರೆಯಿರಿ. ಇದು 10 ವಾಕ್ಯಗಳನ್ನ 15 ವಾಕ್ಯಗಳನ್ನು ಇಡೀ ಬರೀಬಹುದು. 10 ವಾಕ್ಯಗಳನ್ನು ಬರೆಯಿರಿ. 10 ವಾಕ್ಯದಲ್ಲಿ ಬರೆಯಬೇಕಾದ ಪ್ರಶ್ನೆ ಕೇಳಬಹುದು ಎಂದು ನಿಮಗೆ. ಈ ಪ್ರಶ್ನೆಗೆ 10 ವಾಕ್ಯದಲ್ಲಿ ಬರೆಯಿರಿ. 10ಕ್ಕಿಂತಲೂ ಹೆಚ್ಚಾಗಬಹುದು. ಕನ್ನಡದ ಮೌಲ್ವಿ ಮತ್ತು ಗೋರು ರಾಮಸ್ವಾಮಿ ಅಯ್ಯಂಗಾರರ ನಡುವೆ ನಡೆದ ಸಂಭಾಷಣೆ ಸಂಭಾಷಣೆಗಳ ಇಬ್ಬರಲ್ಲಿ ಮಾತಿನ ಇದು ಏರ್ಪಟ್ಟಿತ್ತು. ಮಾತು ಏರ್ಪಟ್ಟಿತ್ತು. ಆ ಮಾತು ಏನು, ಅವ್ರ ಪ್ರಶ್ನೆಗಳೇನು, ಅವರಿಂದ ಬರ್ತಕ್ಕಂಥ ಉತ್ತರವೇನು ಅಂತಕ್ಕಂಥದ್ದು ಇಬ್ಬರಲ್ಲಿ ನಡೆದ ಸಂಭಾಷಣೆ ಅದು ಬಸ್ನಲ್ಲಿ ಇದ್ದಿತ್ತು ಅಂತಕ್ಕಂಥ ವಿಚಾರ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರಕೊಂಡು ಬರಬೇಕಾಗ್ತದೆ. ನಾಳೆ ದಿವಸ ನಾಳೆ ಪ್ರಶ್ನೋತ್ತರಗಳನ್ನು ಚರ್ಚಿಸಲಾಗುವುದು. ಇಷ್ಟು ವಿಚಾರ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ.